ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಚಿತಾ ಪಡ್ಕೊಂಡೆ. ಸತ್ಯ ಹರಿಶ್ಚಂದ್ರ ಆದ್ಮೇಲೆ ಮುತ್ತುಕುಮಾರ ಅಂತ ಬರ್ತಾ ಇದೆ. ಮುತ್ತುಕುಮಾರರಲ್ಲಿ ನನ್ನ ಪಾತ್ರ ಬಂದು ಮಹಾಲಕ್ಷ್ಮಿ ಅಂತ. ಒಂಥರ ಫುಲ್ ಓಡು, ಒಂಥರ ಬಬ್ಲಿ, ಒಂಥರ ಕ್ಯೂಟಾಗಿರ್ತಾಳೆ. ಅಂದರೆ ಒಂದು ಜಮೀನ್ದ್ರ ಮಗಳು, ಆ ಮಗಳು ಒಂದು ಅವಳು ಪ್ರೀತಿ, ಈ ಪ್ರೀತಿಗೋಸ್ಕರ ಅಂದರೆ ತಂದೆ ಮರ್ಯಾದೆ ಉಳಿಸ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಆ ಪ್ರೀತಿಯಲ್ಲಿ ಸಿಲುಕಿ ಕೊನೆಗೆ ಅವಳು ಯಾವ ಥರ ಇದು ಇದು ರೀಚ್ ಆಗ್ತಾಳೆ, ಅದು ಒಂದು ಒಂದು ಇಂಪಾರ್ಟೆಂಟ್ ರೋಲ್ ನಂದು. ಹೌದು, ಅಂದರೆ ಇಲ್ಲಿ ಟೀಮೇ ತುಂಬ ದೊಡ್ಡ ಟೀಮ್ ಇದ್ದಾರೆ. ಶೋಭಾ ಸರ್ ಆಗಲಿ, ಶರಣರಾಜ್ ಸರ್ ಆಗಲಿ, ಆಮೇಲೆ ಅರುಣ ಬಲರಾಜ್ ಇದ್ದಾರೆ, ಮತ್ತು ಧನುಷ್ ಅವ್ರ ಜೊತೆ ಇದು ಫಸ್ಟ್ ಸಿನಿಮಾ. ಅಂದರೆ ಅವ್ರು ತುಂಬ ಡೆಡಿಕೇಷನು, ಅಂದರೆ ಪ್ರತಿಯೊಂದು ಸೀನು ಅಷ್ಟೇ. ನಮಗೆ ಇದು ಡೈರೆಕ್ಟರ್ ಬಂದು ಬಿಫೋರೇ ನಮಗೆ ಸೀನ್ ಕೊಡ್ತಾಯಿದ್ರು. ಅಂದರೆ ಇಬ್ಬರು ಡಿಸ್ಕಷನ್ ಮಾಡಿ, ಅಂದರೆ ಏನೇ ಇದ್ರೂ, ಅಂದರೆ ಪಾತ್ರ ಹೊಸದಾಗಿರೋದ್ರಿಂದ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು, ಅಂದರೆ ಹಳ್ಳಿ ಹುಡುಗಿ ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ, ಅಲ್ಲಿ ಅಲ್ಲಿ ಹೇಗೆ ಹೊಂದ್ಕೊಳ್ತಾಳೆ ಅನ್ನೋ ಒಂದು ಇದು. ಪ್ರತಿಯೊಂದು ಸೀನು ನಾವು ಫಸ್ಟ್ ಏಜ್ ಮಾತಾಡಿ ಮಾಡ್ತಾ ಇದ್ವಿ. ಖಂಡಿತ ಅನಿಸ್ತಾ ಇದೆ ನನಗೆ, ಯಾಕೆಂದರೆ ಇದುವರೆಗೂ ಅಂದರೆ ನಾನು ಮಾಡ್ತಾ ಇರೋ ಪಾತ್ರ ರೀಚ್ ಆಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಅದೇ ಅಂದರೆ ಇಲ್ಲಿ ಮುತ್ತುಕುಮಾರದಲ್ಲಿ ನಿಮಗೆ ಖಂಡಿತ ಸಂಚಿತ ಬೇರೆ ಥರನೇ ನೋಡ್ಬೋದು. ಒಂಥರ ಒಂದು ನಿಮ್ಮನೆ ಮನೆ ಮಗಳು ಥರನೇ ಕಾಣಿಸ್ತೀವಿ. ಅಂದರೆ ಕಂಪ್ಲೀಟ್ ತುಂಬ ಚೇಂಜ್ ಆಗಿದೆ. ಲಾಸ್ಟು ಸತ್ಯ ಹರಿಶ್ಚಂದ್ರ ಕಂಪೇರ್ ಮಾಡಿದ್ರೆ ಇದು ಫುಲ್ ಫ್ಲೆಜ್ ಆಗಿದೆ ನಂದು ಕ್ಯಾರೆಕ್ಟರ್ ಬಂದು, ಅಂದರೆ ಡಿಫ್ರೆಂಟ್ ಆಗಿದೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗ್ತೀವಿ. ಹೌದು, ಹಾಗೇನಿಲ್ಲ. ಅಂದರೆ ನಾನೆಲ್ಲೂ ಅಂದರೆ ದೀಪಿಕಾ ಪಡುಕೋಣೆ ಥರ ಇದ್ದಿಲ್ಲ ಇದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಯಾಕೋ ಗೊತ್ತಿಲ್ಲ ರೀಚ್ ಆಗಲಿಲ್ಲ ಖಂಡಿತ. ಅಂದರೆ ನನಗೆ ಆ ಥರ ಪಾತ್ರ ಇನ್ನೂ ಜನರ ಮನಸ್ಸಿಗಿನ್ನ ಹೋಗಿಲ್ಲ ಅನಿಸುತ್ತೆ. ಅದಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಖಂಡಿತ ರೀಚ್ ಆಗೇ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಂದರೆ ರಾವಣ ಆಗಲಿ, ಸತ್ಯ ಹರಿಶ್ಚಂದ್ರ ಆಗಲಿ, ಇವಾಗ ಮುತ್ತುಕುಮಾರ್ ಆಗಲಿ, ಮೂರೂ ಅಷ್ಟೇ ಸ್ಟೋರಿ ಡಿಫ್ರೆಂಟಾಗೇ ಇದೆ. ಬಟ್ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ, ಅದು ಜನ ಅವ್ರಿಗೆ ಇಷ್ಟ ಆದರೆ ಮಾತ್ರ ನಾವು ಇಲ್ಲಿಗೆ ಹೋಗ್ತೀವಿ. ಎಲ್ಲ ಅವ್ರಿಗೆ ಅವ್ರಿಗೆ ಸೇರಬೇಕಾಗಿರೋದು. ಇಲ್ಲ ಇಲ್ಲ, ನಾವು ಬ್ಯಾಂಗ್ಳೂರಲ್ಲೇ ಇರೋದು. ಅಂದರೆ ಮಂಗಳೂರಲ್ಲಿ ಮನೆ ಇರೋದು, ಇರೋದೆಲ್ಲ ಬ್ಯಾಂಗ್ಳೂರಲ್ಲಿ. ನೆಕ್ಸ್ಟು ಗಡಿನಾಡು ಅಂತ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ. ಆದಷ್ಟು ಕನ್ನಡನೇ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ, ಕಾಯ್ತಾ ಇದ್ದೀನಿ ಒಳ್ಳೆ ಪ್ರಾಜೆಕ್ಟ್ಗೋಸ್ಕರ. ಯಾಕೋ ನಾನು ಕಾಣಿಸ್ತಿಲ್ಲ, ದಯವಿಟ್ಟು ನೀವೇ ನನ್ನ ಸ್ವಲ್ಪ ರೀಚ್ ಮಾಡಬೇಕು.